ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅವರು ಪ್ರಯಾಣ ವಿಚಾರದಲ್ಲಿ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕು. ವಿಶ್ವದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದೊರೆಯುವಂತಹ ಒಂದು ಯುವಗಳು ಅವರ ಜಾತಕದಲ್ಲಿ ನಮಗೆ ಕಂಡು ಬರ್ತಾ ಇದೆ. ನರೇಂದ್ರ ಮೋದಿ ಅವರ ಜಾತಕಕ್ಕೆ ಸ್ತ್ರೀ ಸಂಬಂಧವಾದಂತಹ ಪಕ್ಷಗಳಿಂದ ಸಾಕಷ್ಟು ತೊಂದರೆಗಳಾಗಬಹುದು. 2024 ಲೋಕಸಭಾ ಚುನಾವಣೆ ಮೊದಲಿನಷ್ಟು ಅವರಿಗೆ ಈಸಿ ಆಗಿರೋದಿಲ್ಲ. ಆದಾನ್ಯ ಸಾಮ್ರಾಜ್ಯ ಶೇರು ಮಾರುಕಟ್ಟೆ ಕುಸಿತ ಆಗುತ್ತೆ ಅಂತ ಹೇಳಿ ನಾನು ಇದೇ ಚಾನೆಲ್ನಲ್ಲಿ ನಿಮಗೆ ಪ್ರೋಗ್ರಾಮ್ನ ಮಾಡಿದ್ದೆ. ಇನ್ನು ಇಡೀ ವಿಶ್ವ ನೆಚ್ಚಿಕೊಂಡಂತಹ ನಾಯಕ ಯಾರಾದಿದ್ದರೆ ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು. ಅವರ ಜಾತಕವನ್ನು ನಾವು ನೋಡಲಾಗಿ ಅವರಿಗೆ ಕರೆಕ್ಟಾಗಿ ಇನ್ನು 2.5 ರಿಂದ 3 ವರ್ಷಗಳ ಕಾಲ ಪ್ರಧಾನಿಯಾಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ ಮುಂದಿನ ಫೆಬ್ರವರಿ ನಂತರ ಅವರು ಪ್ರಯಾಣ ವಿಚಾರದಲ್ಲಿ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕು. ಹಾಗೆ ಅವರಿಗೆ ಇನ್ನೂ ಇವಾಗ ಕೆಲವರು ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಗ್ಬೋದಾ ಅನ್ನೋ ರೀತಿಯಲ್ಲಿ ಮಾತುಕತೆಗಳನ್ನ ಮಾತಾಡ್ತಾವ್ರೆ. ಆದರೆ ಅವರ ಜಾತಕದ ರೀತಿಯ ಖಂಡಿತವಾಗಿ ವಿಶ್ವದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದೊರೆಯುವಂಥ ಒಂದು ಯುವಗಳು ಅವರ ಜಾತಕದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇನ್ನು 2.5 ರಿಂದ 3 ವರ್ಷಗಳ ಕಾಲ ಅವರ ಜಾತಕಕ್ಕೆ ಒಳ್ಳೆಯ ಯುವಗಳು ಕೂಡ ಬರ್ತಾ ಇದೆ. ಆದರೆ ನರೇಂದ್ರ ಮೋದಿ ಅವರ ಜಾತಕಕ್ಕೆ ನೋಡಿದ್ರೆ ಅವರಿಗೆ ಈ ಸ್ತ್ರೀ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಪಕ್ಷಗಳು ಏನಿರ್ತವೆ ಅವರಿಂದ ಕಂಟಕಗಳು ಖಂಡಿತ ತಪ್ಪಿದ್ದಲ್ಲ. ಅದೇ ರೀತಿ ಅವರಿಗೆ ಸ್ತ್ರೀ ಸಂಬಂಧವಾದಂಥ ಪಕ್ಷಗಳಿಂದ ಸಾಕಷ್ಟು ತೊಂದರೆಗಳಾಗ್ಬೋದು. ಸಾಕಷ್ಟು ಅವರ ಎಚ್ಚರಿಕೆಯನ್ನು ಮುಂದುವರಿಸಬೇಕು. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ಇಡೀ ಭಾರತವನ್ನು ತಿರುಗಿ ನೋಡೋ ರೀತಿಯಲ್ಲಿ ಮಾಡಿರುವಂತಹ ಪ್ರಧಾನಿ ಯಾರಿದ್ದರೆ ಅವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಂತ ಹೇಳ್ಬೋದು. ಅವರಿಗೆ ಮುಂದಿನ 3 ವರ್ಷಗಳ ಕಾಲ ಸಾಕಷ್ಟು ಒಳ್ಳೆಯ ಯೋಗಗಳು ಇದ್ದಾವೆ. 2024 ಅವರು ಕಠಿಣವಾಗಿ ಪರಿಶ್ರಮ ಪಟ್ಟರೆ ಖಂಡಿತವಾಗಿ ಮುಂದಿನ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸಹ ಅವರು ಮುಂದುವರಿಬೋದು. ವೀಕ್ಷಕರೇ, ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ಖಂಡಿತ ಅವರ ಜಾತಕ ಸಹ ಹಾಗೇ ಇದೆ. ಜಾತಕದ ಪ್ರಕಾರ ಧ್ವಜಕೀರ್ತಿ ಯೋಗ ಜಾತಕ ಅದು ಅಂತ ಹೇಳ್ತೀವಿ. ಧ್ವಜಕೀರ್ತಿ ಯೋಗ ಅಂತ ಹೇಳಿದ್ರೆ ಧ್ವಜ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಸರ್ಕಾರ ಆಗುತ್ತೆ. ಸರ್ಕಾರದಲ್ಲಿ ಕೀರ್ತಿ ಪಡೆಯುವಂಥ ಒಂದು ಯೋಗಗಳು ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಆದರೆ ಮುಂದಿನ ಫೆಬ್ರವರಿ ನಂತರ ಅವರ ಪ್ರಯಾಣದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅವರು ಎಚ್ಚರಿಕೆ ವಹಿಸ್ಕೊಂಡು 2024 ಲೋಕಸಭಾ ಚುನಾವಣೆ ಮೊದಲಿನಷ್ಟು ಅವರಿಗೆ ಈಸಿ ಆಗಿರೋದಿಲ್ಲ. ಸಾಕಷ್ಟು ಗಮನವನ್ನು ಅವರು ಹರಿಸ್ಬೇಕಾಗತ್ತೆ. ಸ್ತ್ರೀ ಸಂಬಂಧಪಟ್ಟಂತಹ ಪಕ್ಷಗಳ ಕಡೆ ಸಾಕಷ್ಟು ಅವರ ಗಮನವನ್ನು ಕೊಟ್ಟು ಅವರು ಮುಂದುವರೆದಿದ್ದೇ ಆದರೆ ಈ ದೇಶಕ್ಕೆ ಮತ್ತೊಮ್ಮೆ 3ನೇ ಬಾರಿಯಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಂಡು ಬರ್ತಾ ಇದೆ. ವೀಕ್ಷಕರೇ, ಇನ್ನೂ ಹಲವಾರು ವಿಚಾರಗಳು ನಿಮ್ಮ ಮುಂದೆ ಜಾತಕದಲ್ಲಿ ಎಷ್ಟೆಲ್ಲ ಒಂದು ಸತ್ಯಾಂಶಗಳು ಅಡಗಿದೆ ಮತ್ತು ಯಾವುದೇ ರೀತಿಯಾದ ಒಂದು ಜಾತಕಗಳನ್ನ ಪರಿಶೀಲನೆ ಮಾಡಿದಾಗ ನೋಡಿ, ನಾನು ಈ ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ನಾನು ತರೋಕ್ಕಾಗೋದಿಲ್ಲ. ಏನಾದರೂ ಪ್ರೂಫ್ ಇರ್ಬೋದು, ಆ ಪ್ರೂಫ್ ಇದ್ದರೆ ಮಾತ್ರ ನಾನು ಮುಂದೆ ಕೂತು ಇಷ್ಟು ಖಡಾಖಂಡಿತವಾಗಿ ನಾನು ಮಾತಾಡ್ಬೋದು ವೀಕ್ಷಕರೇ. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ನಾನು ನಿಮಗೆ ಆರ್ಟಿಕಲ್ಸ್ ಎಲ್ಲ ತೋರಿಸ್ತಾ ಬಂದಿದ್ದೀನಿ ಈ ಶ್ರೀ ಸ್ಕಂದ ಆಶ್ರಯ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನೀವು ಹೋಗಿ. ಹಾಗೆ ಇದೇ ಚಾನೆಲ್ನಲ್ಲಿ ನಾನು ಈ ಹಿಂದೆ ಈ ಆಗುಹೋಗುಗಳ ಬಗ್ಗೆ ಹೇಳಿದೆ. ಅದೇ ರೀತಿ ಆದಾನ್ಯ ಸಾಮ್ರಾಜ್ಯ ಯಾರೂ ಊಹೆ ಮಾಡಿರಲಿಲ್ಲ, ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆದಾನ್ಯ ಸಾಮ್ರಾಜ್ಯ ಶೇರು ಮಾರುಕಟ್ಟೆ ಕುಸಿತ ಆಗುತ್ತೆ ಅಂಥೇಳಿ ನಾನು ಇದೇ ಚಾನೆಲ್ನಲ್ಲಿ ನಿಮಗೆ ಪ್ರೋಗ್ರಾಮ್ನ ಮಾಡಿದ್ದೆ. ಅದೇ ರೀತಿ ನಾನು ಮಾಡಿದ ತಕ್ಷಣ ಅವರ ಸಾಮ್ರಾಜ್ಯ ಯಾವ ರೀತಿ ಕುಸಿತು ಅನ್ನೋದಾದರೆ ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ ವೀಕ್ಷಕರೇ. ಸುಮಾರು 10 ಲಕ್ಷ ಕೋಟಿ ಅಷ್ಟು ನಷ್ಟವನ್ನು ಅನುಭವಿಸಿದಂತಹ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಪಾತಾಳಕ್ಕೆ ಕುಸಿದಂತಹ ಏಕೈಕ ಕಂಪನಿ ಯಾವುದಾದ್ರೆ ಅದು ಆದಾನಿ ಕಂಪನಿ ವೀಕ್ಷಕರೇ. ಅದರಿಂದ ಈ ಜಾತಕದ ಒಂದು ಆ ಲೆಕ್ಕಾಚಾರದ ಆಧಾರದ ಮೇಲೆ, ಆ ಗ್ರಹಗಳ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ದೇಶದ ಆಗುಗಳಿರ್ಬೋದು, ಪ್ರಕೃತಿಯ ವೈಚಿತ್ರ್ಯಗಳಿರ್ಬೋದು, ಹಾಗೆ ಮಾನವನ ಜೀವನದಲ್ಲಿ ನಡೆಯುವಂಥ ಒಂದು ಕೆಲವು ಘಟನೆಗಳನ್ನ ಇರ್ಬೋದು, ಖಂಡಿತವಾಗಿ ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ಖಂಡಿತವಾಗಿ ಹೇಳ್ಬೋದು ವೀಕ್ಷಕರೇ. ಕೆಲವೊಂದು ಗ್ರಹಗಳ ಸಂಯೋಗ ಜಾತಕದಲ್ಲಿ ಆಗೋದ್ರೆ ಅವರು ಎಷ್ಟೇ ಪ್ರಯತ್ನ ಪಟ್ಟು ಅವರಿಗೆ ಮಕ್ಕಳಾಗೋದಿಲ್ಲ ವೀಕ್ಷಕರೇ. ಈ ರೀತಿ ಅನೇಕ ಸಾವಿರಾರು ಜಾತಕಗಳನ್ನ ನಾನು ಸಂಶೋಧನೆ ಮಾಡಿದ್ದೀನಿ ನನ್ನ ಈ ಒಂದು 25-30 ವರ್ಷಗಳಲ್ಲಿ. ನೀವು ಎಷ್ಟೇ ಮೆಡಿಷನ್ಸ್ ಕೊಡಿ, ಎಲ್ಲ ರೀತಿ ಡಾಕ್ಟರ್ಸ್ ನೋಡಿರ್ಬೋದು, ನೀವು ಎಲ್ಲ ನಾರ್ಮಲ್ ಇದೆ, ಗಂಡಂಗೂ ನಾರ್ಮಲ್ ಇದೆ, ಅದು ಹೆಂಡತಿಗೂ ನಾರ್ಮಲ್ ಇದೆ, ಅದೇ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಕೆಲವೊಂದು ಗ್ರಹಗಳ ಸಂಯೋಗ ಆದಾಗ ಅವರ ಜಾತಕದಲ್ಲಿ ಆ ಒಂದು ಯೋಗಗಳು ಇರೋದಿಲ್ಲ. ನೀವು ನೋಡಿರ್ಬೋದು ಎಷ್ಟೋ ಜನ ವೈದ್ಯರಿಗೂ ಇವತ್ತು ಮಕ್ಕಳುಗಳಿರೋದಿಲ್ಲ. ಎಷ್ಟೇ ವೈದ್ಯ ಲೋಕ ಮುಂದುವರೆದಿದ್ರು ಈ ಗ್ರಹಗಳ ಒಂದು ಲೆಕ್ಕಾಚಾರ ಸತತವಾಗಿ ಸತ್ಯ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ವೀಕ್ಷಕರೇ. ಅದರಿಂದ ಪ್ರತಿಯೊಬ್ಬರಲ್ಲೂ
ಪ್ರತಿಯೊಂದು ಗ್ರಹಗತಿಗಳ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಅವರ ಜೀವನ ನಡೀತಾ ಇರುತ್ತೆ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಅನೇಕ ವಿಚಾರಗಳನ್ನ ನಿಮ್ಮೊಂದಿಗೆ ನಾನು ಹಂಚ್ಕೋಬೋದು, ಅದಕ್ಕೆ ಸಮಯಾವಕಾಶ ಈಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದೇ ಚಾನಲ್ ಮುಖಾಂತರ ನಿಮ್ಮ ಮುಂದೆ ಬಂದು ಅನೇಕ ವಿಚಾರಗಳು, ಜ್ಯೋತಿಷ್ಯ ವಿಚಾರಗಳಾಗಿ ನಿಮ್ಮ ಮುಂದೆ ನಾನು ತರ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ, ನಮ್ಮ ರಾಜ್ಯ ಸರ್ಕಾರಕ್ಕೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.